ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್, ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ. ನಾನಿವಾಗ ಎಲ್ಲಿದ್ದೀನಿ ಅಂದರೆ BMK ಸೆಲೂನಲ್ಲಿ ನಾನಿವಾಗಿದ್ದೀನಿ. ನನ್ನ ಮುಖದಲ್ಲಿ ಸಿಕ್ಕಾಬಟ್ಟೆ ಪಿಗ್ಮೆಂಟೇಷನ್ ಆಗಿತ್ತು. ನಾನು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. BMK ಸೆಲೂನ್ಗೆ ಹೋದಾಗ ಅಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಹೈಡ್ರಾ ಫೇಷಿಯಲ್ ಬಗ್ಗೆ ಫಸ್ಟು ತಿಳ್ಕೊಂಡೆ, ಆಮೇಲೆ ಸರಿ ಅಂತ ಹೈಡ್ರಾ ಫೇಷಿಯಲ್ ಮಾಡಿಸ್ಕೊಂಡೆ. ಹೈಡ್ರಾ ಫೇಷಿಯಲ್ ಮಾಡಬೇಕು ಅಂದರೆ ಮಿನಿಮಮ್ ಅಂದರೆ 2 hours ಬೇಕು. ಆದರೆ 2 hours ಹೇಗಾಯಿತು ಅನ್ನೋದೇ ನನಗೆ ಗೊತ್ತಿಲ್ಲ. ಯಾಕೆಂದರೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟರು. ನೀಟಾಗಿ ಒಂದೊಂದು ಸ್ಟೆಪ್ಪು ಕೂಡ ತುಂಬ ನಿಧಾನವಾಗಿ ನನಗೆ ಹೈಡ್ರಾ ಫೇಷಿಯಲ್ ಮಾಡಿದ್ರು. ನನಗಂತೂ ಆಶ್ಚರ್ಯ ಆಗೋಯಿತು. ನನ್ನ ಮುಖ ಫಸ್ಟ್ ಇದ್ದಕ್ಕೂ ಹೈಡ್ರಾ ಫೇಷಿಯಲ್ ಆದಮೇಲೂ ತುಂಬ ಚೇಂಜಸ್ ಕಾಣ್ತು. ಫಸ್ಟ್ ಟೈಮು ನಾನು ಹೈಡ್ರಾ ಫೇಷಿಯಲ್ ಮಾಡಿಸಿದ್ದು, ನನಗೆ ಭಯನೂ ಕೂಡ ಆಗ್ತಿತ್ತು. ಏನಪ್ಪ, ಏನು ಮಾಡ್ತಾರೋ ಏನೋ, ನನ್ನ ಮುಖ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ ತುಂಬ ಮನಸ್ಸಲ್ಲೇ ನಾನು ಅಂದ್ಕೊತಾ ಇದ್ದೆ. ಆದರೆ ಇಷ್ಟು ಚೆನ್ನಾಗಿ ನನಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಹೈಡ್ರಾ ಫೇಷಿಯಲಲ್ಲಿ ಅಂತ ನಾನು ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಸಿಕ್ತು. ಹೈಡ್ರಾ ಫೇಷಿಯಲ್ ಯಾರೆಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಹೋಗಿ ಮಾಡಿಸಿ. ಯಾವುದೇ ಥರ ಸೈಡ್ ಎಫೆಕ್ಟ್ ಏನೂ ಇಲ್ಲ. ನನಗಂತೂ ಪಿಗ್ಮೆಂಟೇಷನು ತುಂಬಾ ಕಮ್ಮಿ ಆಯಿತು. ನೀವೇ ನೋಡ್ಬೋದು, ಇತ್ತೀಚೆಗೆ ನಾನು ವೀಡಿಯೋಸು ಕೂಡ ಮಾಡ್ತಿದ್ದೀನಿ. ನನ್ನ ಫೇಸಲ್ಲಿ ಏನೋ ಒಂದು ಚೇಂಜಸ್ ಆಗಿದೆ. ಒಂದು ಸಿಟ್ಟಿಂಗೇ ನನ್ನ ಫೇಸಲ್ಲಿರುವಂಥ ಪಿಗ್ಮೆಂಟೇಷನು ತುಂಬ ಡಲ್ ಆಗಿದೆ. ಹೈಡ್ರಾ ಫೇಷಿಯಲ್ ಸೂಪರ್ ರಿಸಲ್ಟ್. ಥ್ಯಾಂಕ್ ಯು ಸೋ ಮಚ್ BMK ಸೆಲೂನ್ ಅವ್ರಿಗೆ. ನೀವು ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾ? BMK ಸೆಲೂನ್ ಎಲ್ಲಿ ಬರುತ್ತೆ ಅಂದರೆ ಬ್ಯಾಂಗ್ಳೂರ್ ಗಿರಿನಗರ, ನಿಯರ್ ಬೈ BDA ಪಾರ್ಕ್ ಹತ್ರ. ಇವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.